ಮಗನ ನಂತರ ತಂದೆಗೆ ಮತ್ತೊಂದು ಶಾಕ್ ಅಂತಲೇ ಹೇಳ್ಬೋದು. ಇದೀಗ ಪ್ರಜ್ವಲ್ ಬಳಿಕ ಹೆಚ್ ಡಿ ರೇವಣ್ಣ ಅವರಿಗೆ ಹೈಕೋರ್ಟ್ ಸಮನ್ಸ್ ಕೊಟ್ಟಿದೆ, ಶಾಕ್ ಕೊಟ್ಟಿದೆ ಒಂದು. ಹೆಚ್ ಡಿ ರೇವಣ್ಣ ಅವರಿಗೆ ಯಾವ ವಿಚಾರಕ್ಕೆ ಅಂದ್ರೆ ಶಾಸಕ ಸ್ಥಾನ ಅಸಿಂಧು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಿಂಧು ಕೋರಿ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ. ವಿಧಾನಸಭಾ ಕಾರ್ಯದರ್ಶಿ ಮೂಲಕ ಸಮನ್ಸ್ ಜಾರಿ ಮಾಡಲಾಗಿದೆ. ಮೊನ್ಮೊನ್ನೆ ತಾನೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ ಕೇಳಿದ್ವಿ, ಇದೀಗ ಅವರ ತಂದೆಯ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಮತ್ತೊಂದು ರೀತಿಯ ಸಂಕಷ್ಟ ಕುಮಾರ್ ಹೆಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ. ಪ್ರಜ್ವಲ್ ಬಳಿಕ ಹೆಚ್ ಡಿ ರೇವಣ್ಣ ಅವರಿಗೆ ಶಾಕ್. ಶಾಸಕ ಅಸಿಂಧು ಕೋರಿದ ಅರ್ಜಿಯನ್ನ ಹಾಕಿದ್ರು, ಈಗ ವಿಧಾನಸಭಾ ಕಾರ್ಯದರ್ಶಿ ಮೂಲಕ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಮೊನ್ಮೊನ್ನೆ ತಾನೇ ಎಂಪಿ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಆ ಸ್ಥಾನದಿಂದ ಕೆಳಗಿಳಿದಿದ್ರು.